ಮಾಡಿಕೊಂಡಿದ್ದಾರೆ. ಆನಂತರ ಅನೇಕ ಪೊಲೀಸ್ ಅಧಿಕಾರಿಗಳು ಇವತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ, ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆಡಳಿತದಲ್ಲಿ ಇರಲಿಕ್ಕೆ ಅಸಾಧ್ಯವಾದಂತಹ ಪರಿಸ್ಥಿತಿಯನ್ನು ಇವತ್ತಿನ ಸರ್ಕಾರ ನಿರ್ಮಾಣ ಮಾಡಿದೆ. ಗಣಪತಿಯವರ ಆತ್ಮಹತ್ಯೆಯ ಬಗ್ಗೆ ಮಾತ್ರ ಮಾತಾಡುತ್ತಿದ್ರು ಕೂಡ, ಸನ್ಮಾನ್ಯ ಗಣಪತಿಯವರು ಒಬ್ಬ ಒಳ್ಳೆ ಅಧಿಕಾರಿ, ದಕ್ಷ ಅಧಿಕಾರಿ ಎಂಬ ಹೆಸರನ್ನು ಪಡೆದವರು. ಯಾವುದೇ ರೀತಿಯ ಕಳಂಕ ಅವರ ಮೇಲೆ ಇರಲಿಲ್ಲ. ಅವರು ಆತ್ಮಹತ್ಯೆ ಮಾಡಿದ ಮಂತ್ರವಾಗ್ಲಿ, ಅವರು ಆತ್ಮಹತ್ಯೆ ಮಾಡುವ ಪೂರ್ವಭಾವಿಯಾಗ್ಲಿ, ಗಣಪತಿಯವರ ಮೇಲೆ ಇಂತಹ ಪ್ರಕರಣಗಳು ಇದ್ದವು. ಗಣಪತಿಯವರು ಇಷ್ಟು ಸರಿ ಮೆಮೋ ಇಶ್ಯೂ ಮಾಡಲಾಗಿದೆ, ಗಣಪತಿಯವರು ಅಶಿಸ್ತಿನಿಂದ ವರ್ತಿಸಿದ್ರು ಎಂಬ ಯಾವ ಕಪ್ಪು ಚುಕ್ಕೆಗಳು ಕೂಡ ಗಣಪತಿಯವರ ಜೀವನದಲ್ಲಿ ಆಗಿರಲಿಲ್ಲ. ಏಕಾಏಕಿಯಾಗಿ ಗಣಪತಿಯವರನ್ನ ಬಹುಶಃ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಬೇರೆ ಬೇರೆ ಕಡೆಗಳಲ್ಲಿ ಸ್ಥಳಾಂತರ ಮಾಡಲಾಯಿತು. ಮಂಗಳೂರಿನಲ್ಲಿ ಅವರು ಕರ್ತವ್ಯ ನಿರ್ವಹಿಸುತ್ತಿರುವಾಗ ಅವರು ಈ ಮತಾಂತರದ ಬಗ್ಗೆ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಎಂಬ ಕಾರಣಕ್ಕೆ ಅವರನ್ನು ಅಲ್ಲಿ ವರ್ಗಾವಣೆ ಮಾಡಿದ್ರು. ಮತ್ತೆಲ್ಲವರೆಗೂ ಇವತ್ತು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತ ಪರಿಸ್ಥಿತಿಯನ್ನ ಸರ್ಕಾರ ನಿರ್ಮಾಣ ಮಾಡಿತ್ತು. ಗಣಪತಿಯವರು ಆತ್ಮಹತ್ಯೆ ಮಾಡಿಕೊಂಡಾಗ ಅದನ್ನು ಮುಚ್ಚಿಡುವ ಪ್ರಯತ್ನವನ್ನು ಮಾಡಲಾಯಿತು. ಆದರೆ ಜನರಲ್ಲಿ, ಕೊಡಗಿನಲ್ಲಿ ಮತ್ತು ರಾಜ್ಯಾದ್ಯಂತ ಜನರು ರೊಚ್ಚಿಗೆದ್ದು ಬೀದಿಯಲ್ಲಿ ನಿಂತು ಗಣಪತಿ, ಒಬ್ಬ ಗಣಪತಿಯ ಬಗ್ಗೆ ಅಲ್ಲ, ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಬಗ್ಗೆ ನಾವು ಹೋರಾಟವನ್ನು ಮಾಡಿದೆವು. ಈ ಹೋರಾಟದ ಫಲಶ್ರುತಿಯಾಗಿ ಆ ದಿನ ಆತ್ಮಹತ್ಯೆಯ ಪ್ರಕರಣವನ್ನ ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಮಾಡಿಕೊಂಡು FIR ಮಾಡಲಾಯಿತು. ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸಲಾಯಿತು. ಪ್ರಥಮ ವರ್ತಮಾನ ವರದಿಯಲ್ಲಿ KJ ಜಾರ್ಜ್ ಅವರನ್ನ ಆರೋಪಿ ಮಾಡಲಾಗಿದೆ. ಆನಂತರ ಮೋಹಂತಿಯವರನ್ನ, ಮತ್ತೊಬ್ಬ ಪೊಲೀಸ್ ಅಧಿಕಾರಿಗಳನ್ನು ಕೂಡ, ಪ್ರಸಾದ್ ಅವರನ್ನ ಅದರಲ್ಲಿ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಆರೋಪಿಗಳನ್ನು ಮಾಡಿದ ನಂತರ ಜನರ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಆಯಿತು. KJ ಜಾರ್ಜ್ ಅವರು ಗೃಹ ಸಚಿವರಾಗಿದ್ರು, ಅವರ ರಾಜೀನಾಮೆಯನ್ನ ಕೊಟ್ಟರು. ರಾಜೀನಾಮೆ ಕೊಟ್ಟು ಅವರು ಹೊರಬಂದ ನಂತರ ಕೂಡ ಈ ತನಿಖೆಯು ನಿರಂತರವಾಗಿ ನಡೆಯಬಹುದು. ಸರ್ಕಾರ ತನಿಖೆಯನ್ನ CID ಕೊಟ್ಟಿತ್ತು. ನಮ್ಗೆ ಗೊತ್ತುಂಟು, ಸರ್ಕಾರದ ಕೈಗಳಿಗೆ ಕೆಲಸ ಮಾಡುವವರು, ಸಿದ್ದರಾಮಯ್ಯ ಕೈಗಳಿಗೆ ಕೆಲಸ ಮಾಡುವ ಒಂದು ಏಜೆನ್ಸಿ, ಅವರು ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆಯನ್ನು ಮಾಡಲಿಕ್ಕಿಲ್ಲ ಎಂಬುದು ಯಾವ ಜನರ ಒಂದು. ಇಂತಹ ಒಬ್ಬ DSP ರ್ಯಾಂಕಿನ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಆ ಆತ್ಮಹತ್ಯೆಯನ್ನು ಕೂಡ ಇವತ್ತು ಪಿ ರಿಪೋರ್ಟ್ ಅಂತಿಮ ವರದಿಯನ್ನು